ಮೂರು ವಿದ್ಯಾರ್ಥಿನಿಯರಿಗೆ ಆಸಿಡ್ ಎರಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ರಾಜ್ಯದ ಮಹಿಳಾ ಆಯೋಗ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದೆ ಅವರನ್ನ ಭೇಟಿ ಮಾಡಿರುವಂತ ಸಂಬಂಧಪಟ್ಟಕ್ಕೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಆಸಿಡ್ ಸಂತ್ರಸ್ತೆಯರನ್ನ ರಾಜ್ಯದ ಮಹಿಳಾ ಆಯೋಗ ಇಂದು ಭೇಟಿಯನ್ನ ಮಾಡಿರುವಂತದ್ದು ಆಸಿಡ್ ಸಂತ್ರಸ್ತೆಯರನ್ನ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿಯನ್ನ ಮಾಡಿದ್ದಾರೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು ಇಬ್ಬರು ವಿದ್ಯಾರ್ಥಿನಿಯರಿಗೆ ಪ್ಲಾಸ್ಟಿಕ್ ಸರ್ಜರಿಯ ಸಾಧ್ಯತೆ ಇದೆ ಗಂಭೀರ ಗಾಯದ ಹಿನ್ನೆಲೆ ಸರ್ಜರಿ ಸಾಧ್ಯತೆ ಇದೆ ಎಂದಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ತಕ್ಷಣಕ್ಕೆ ಸರ್ಕಾರದಿಂದ ಮೂವರು ವಿದ್ಯಾರ್ಥಿನಿಯರಿಗೆ ಕೂಡ 4 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿರುವಂತದ್ದು ತಕ್ಷಣಕ್ಕೆ ಸರ್ಕಾರದಿಂದ ನಾವು ಮೂವರು ವಿದ್ಯಾರ್ಥಿನಿಯರಿಗೆ ಕೂಡ 4 ಲಕ್ಷದ ಪರಿಹಾರವನ್ನು ಕೊಡ್ತೇವೆ ವಿದ್ಯಾರ್ಥಿಯರನ್ನ ಭೇಟಿ ಮಾಡಿದ ಬಳಿಕ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದಂತಹ ಮಾತುಗಳಿದು ಸಂತ್ರಸ್ತ ಯುವತಿಯರು ನನ್ನಲ್ಲಿ ಭಾವುಕರಾಗಿ ಮಾತನಾಡಿದರು ಅವರ ಪರೀಕ್ಷೆ ಬಗ್ಗೆನೇ ಕೇಳ್ತಾ ಇದ್ರು ಅವರ ಪರೀಕ್ಷೆ ಬಗ್ಗೆನೇ ನನ್ನ ಹತ್ರ ಕೇಳ್ತಾ ಇದ್ರು ಕನ್ನಡ ಪರೀಕ್ಷೆ ಮತ್ತೆ ಕೊಡಬೇಕಾ ಎಂದು ಕೇಳಿದರು ನಾನು ಒಬ್ಬಳು ತಾಯಿ ನನಗೆ ಅರ್ಥ ಆಗುತ್ತೆ ಮಕ್ಕಳ ಮಾನಸಿಕ ಸ್ಥಿತಿಗತಿ ಹೇಗಿರುತ್ತೆ ಎಂದು ಏನೋ ಶಿಕ್ಷಣ ಸಚಿವರನ್ನು ಈ ಕುರಿತು ನಾನು ಭೇಟಿಯನ್ನು ಮಾಡ್ತೇನೆ ಈ ವಿಷಯವನ್ನು ಅವರಿಗೆ ತಿಳಿಸ್ತೇನೆ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಆಸಿಡ್ ದಾಳಿಯಿಂದ ಆದ ಗಾಯ ಗಂಭೀರತೆ ಮೇಲೆ ಚಿಕಿತ್ಸೆಗೆ ನಿರ್ಧಾರವಾಗುತ್ತೆ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಏನೇನು ಪರಿಹಾರ ಬೇಕೋ ಅದನ್ನು ಕೊಡಿಸ್ತೇನೆ 2 ವಾರದ ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಬಹುದು ಇಬ್ಬರು ಮಕ್ಕಳಿಗೆ ಸರ್ಜರಿಯ ಅಗತ್ಯ ಇದೆ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಆಸಿಡ್ ತಂದ ಹಿನ್ನೆಲೆ ಯುವತಿಯವರು ಬಚಾವ್ ಆಗಿದ್ದಾರೆ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಆತ ಆಸಿಡನ್ನು ತಂದಿದ್ದ ಈ ಕಾರಣದಿಂದ ವಿದ್ಯಾರ್ಥಿಗಳು ಬಚಾವ್ ಆಗಿದ್ದಾರೆ ಇನ್ನೋ ಗ್ಲಾಸ್ ಬಾಟಲ್ನಲ್ಲಿ ಎರಚಿದ್ದರೆ ಗಾಯಗಳು ಗಂಭೀರವಾಗ್ತಾ ಇತ್ತು ಒಂದು ವೇಳೆ ಗ್ಲಾಸ್ ಬಾಟಲ್ನಲ್ಲಿ ಆತ ತಂದು ಎರಚಿದ್ರೆ ಗಾಯಗಳು ಕೂಡ ಗಂಭೀರವಾಗ್ತಾ ಇತ್ತು ಇಂದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಸಭೆ ನಡೆಸ್ತೇನೆ ತಕ್ಷಣ ಪರಿಹಾರವಾಗಿ 4 ಲಕ್ಷ ಸರ್ಕಾರದಿಂದ ಕೊಡಿಸ್ತೇವೆ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಭರಿಸಲು ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿರುವಂಥದ್ದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಏನು ಹೇಳಿದ್ದಾರೆ ಅವರು ಕೇಳಿ ನಾನು 3 ಮಕ್ಕಳನ್ನು ಭೇಟಿ ಮಾಡಿದೆ ಮಕ್ಕಳು ಚೆನ್ನಾಗಿದ್ದಾರೆ ಎಕ್ಸಾಮ್ ಬಗ್ಗೆ ಮಾತ್ರ ಅವರಿಗೆ ಚಿಂತೆ ಇದೆ ಕನ್ನಡ ಎಕ್ಸಾಮ್ ಕೊಟ್ಟಿದ್ದೀವಿ ಮ್ಯಾಥ್ಸ್ ಎಕ್ಸಾಮ್ ಈ ಥರ ಆಯಿತು ನಾನು ಕನ್ನಡ ಎಕ್ಸಾಮ್ ಮತ್ತೆ ಕೊಡಬೇಕಾ ಅಂತ ಕೇಳಿದ್ಲು ಒಂದು ಮಗು ನನ್ನ ಮಗನೂ ಸೆಕೆಂಡ್ ಪಿ ಯು ಸಿ ಇದ್ದಾನೆ ನಾನು ಒಬ್ಬಳು ತಾಯಿ ನಂಗೆ ಅರ್ಥ ಆಗುತ್ತೆ ಮಕ್ಕಳ ಮಾನಸಿಕ ಕಂಡೀಷನ್ ಹೇಗಿರುತ್ತೆ ಈ ಟೈಮಲ್ಲಿ ಅಂತ ಅವರು ಅವರ 3 ತಾಯಿಂದಿರು ಸಹ ಅಲ್ಲಿದ್ದರು ಇವತ್ತು ನಾನು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಸಹ ನಾನು ಸಾಯಂಕಾಲ ಭೇಟಿ ಆಗ್ತೀನಿ ಸೊ ಸಿ ಇ ಟಿ ಎಲ್ಲ ಎಕ್ಸಾಮ್ಸ್ ತೊಗೋಬೇಕಾದ್ರೆ ಎಲ್ಲ ಅವರಿಗೆ ತೊಂದರೆ ಆಗದೆ ಇರೋಂಗೆ ಯಾವುದಾದ್ರೂ ಅವಕಾಶಗಳಿದಾವ ಅದನ್ನೆಲ್ಲ ತಿಳ್ಕೊಳ್ತೇನೆ ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಏನು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಡಾಕ್ಟರ್ಸ್ ಕೊಟ್ಟಿದ್ದಾರೆ ಸೊ ಸೂಪರ್ಫಿಷಿಯಲ್ ಮತ್ತು ಡೀಪ್ ವುಂಡ್ ಅಂದರೆ ಆ್ಯಸಿಡ್ ಎರಚಿದಾಗ ಎಷ್ಟು ಒಳಗಡೆ ಅದು ಹೋಗಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ನಾನಿಲ್ಲಿರೋದು ಆ ಮಕ್ಕಳ ಒಂದು ಮನೋಬಲ ಹೆಚ್ಚಿಸೋದಕ್ಕೆ ಅವ್ರ ತಂದೆ ತಾಯಿಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ ದಟ್ ಆಗಿದೆ ಇದು ಮುಂದೆ ಸರ್ಕಾರದಿಂದ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಏನೇನು ಅವರಿಗೆ ಸಿಗಬೇಕು ಅದನ್ನು ಆ ಟೈಮಿಗೆ ಕೊಡಿಸಿ ಆ ಮಕ್ಕಳ ಒಂದು ಚಿಕಿತ್ಸೆ ಪೂರ್ಣ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಥರ ಆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಸೊ ಮಿಕ್ಕಿದ ಡಾಕ್ಟ್ರನ್ನ ನಾನು ಮಾತಾಡಿದೆ ದಿನೇಶ್ ಡಾಕ್ಟರ್ ದಿನೇಶ್ ಅಂತ ಅವರು ನಂಗೆ ಹೇಳಿದ್ರು ಅಂದರೆ ಈಗ ಅದೇ ಕ್ಲೀನಿಂಗು ಆ ಆ್ಯಸಿಡ್ ವುಂಡ್ನೆಲ್ಲ ಕ್ಲೀನ್ ಮಾಡೋದು ಆ್ಯಂಟಿಬಯೋಟಿಕ್ಸು ಮತ್ತು ಸಲೈನು ಇದೆಲ್ಲ ನಾರ್ಮಲ್ ಏನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ 2 ವಾರಗಳ ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಮಕ್ಕಳಿಗೆ ನಾಟ್ ಫಾರ್ ಆಲ್ ದ 3 ಫಾರ್ ದ 2 ಅಂದರೆ ಇಬ್ಬರು ಮಕ್ಕಳಿಗೆ ಮಾಡಬೇಕಾಗತ್ತೆ ಇನ್ನೊಂದು ಮಗುಗೆ ಸ್ವಲ್ಪ ಇದೆ ದಟ್ ದೇ ಡಿಪೆಂಡ್ಸ್ ಹೀಲಿಂಗ್ ಟೈಮಲ್ಲಿ ದೇ ವಿಲ್ ಕಮ್ ಟು ನೋ ಅಲ್ಲ ಈಗ ಆಸಿಡ್ ಅದು ಆ್ಯಕ್ಚುಲಿ ಅವನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕ್ಯಾರಿ ಮಾಡಿದಾನಂತೆ ಇಲ್ಲದೆ ಇದ್ದರೆ ಬಾಟಲಲ್ಲಿ ಕ್ಯಾರಿ ಮಾಡಿದರೆ ಅದು ಡೀಪ್ ವೂಂಡ್ಸ್ ಆಗ್ತಿತ್ತು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆ್ಯಸಿಡ್ ಕ್ಯಾರಿ ಮಾಡಿರೋದ್ರಿಂದ ಅದ್ರದ್ದು ಕಾನ್ಸಂಟ್ರೇಷನ್ ದಟ್ ಎಫೆಕ್ಟ್ ಇಸ್ ಕಮ್ ಡೌನ್ ಸೊ ಹಾಗಾಗಿ ಆ ಮಕ್ಕಳು ಬಚಾವ್ ಆಗಿದ್ದಾರೆ
ದಟ್ ಈಸ್ ದ ಥಿಂಗ್. ಈಗ ಅವರು ರಿಕವರಿಗೆ ಡಾಕ್ಟರ್ ಏನು ಹೇಳಿದ್ದಾರೆ ಎಷ್ಟು ಅಂದ್ರೆ 2 ವೀಕ್ಸ್ ನಂತರ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ. ನೌ ದೇ ಆರ್ ಇನ್ ಅ ಹೀಲಿಂಗ್, ಈಗ ಹೀಲ್ ಆಗ್ತಾ ಇದೆ. ಆ ಮಕ್ಕಳ ನಗು ಅಳು ಎರಡು ನಾನು ನೋಡಿದೆ. ಆದರೆ ಮೆಚ್ಕೋಬೇಕು, ಅವ್ರಿಗೆ ಮನಸ್ಥೈರ್ಯ ಇದೆ. ಆ್ಯಂಡ್ ಅವರನ್ನು ಅವ್ರು ಕೇಳಿದ್ದು ನಾವು ಮತ್ತೆ ಕನ್ನಡ ಎಕ್ಸಾಮ್ ಕೊಡಬೇಕಾ, ಇಲ್ಲ ಇಲ್ಲ ಕೊಡುವಂಗಿಲ್ಲ, ನೀವು ಏನು ಕೊಟ್ಟಿಲ್ಲ ಅದೇ ಕೊಡಬೇಕು, ಆ್ಯಂಡ್ ಇಟ್ ವಿಲ್ ಬಿ ಡನ್, ಡೋಂಟ್ ವರಿ ಅಂತ ಹೇಳಿದ್ದೇನೆ. ಪೊಲೀಸ್ ಆಫೀಸರ್ ಹತ್ರ ಮಾತಾಡಿದಾಗ ಅದು ಯಾವ ಆಸಿಡ್ ಅಂತ ಏನಾದರೂ, ಈಗ ನಾನು 12:30 ಡಿ ಸಿ ಆಫೀಸಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದಿದ್ದೀನಿ. ಸೊ ಅದಾದಮೇಲೆ ಐ ವಿಲ್ ಬ್ರೀಫ್ ಯು ರಿಗಾರ್ಡಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲ ಇಲ್ಲ, ನಾವು ಹಂಗೆಲ್ಲ ಕೇಳೋಕ್ಕೂ ಸಾಧ್ಯ ಇಲ್ಲ. ಅಲ್ಲ ಖಂಡಿತ ಸರ್ಕಾರ ಈಗ ಇಮಿಡಿಯೇಟ್ಲಿ ಒಂದು 4 lakhs ಇಮಿಡಿಯೇಟ್ಲಿ ಅವರಿಗೆ ಕಾಂಪನ್ಸೇಷನ್ ಸಿಗತ್ತೆ. ವಾಟ್ ಎವರ್ ಪರ್ ಪರ್ಸನ್ ಈಚ್ ಪರ್ಸನ್ 4 lakhs. ಅದಾದಮೇಲೆ 20 lakhs ತನ ಸರ್ಜಿಕಲ್ ಕರೆಕ್ಷನ್, ಕರೆಕ್ಟಿವ್ ಸರ್ಜರೀಸ್ಗೆ, ಪ್ಲಾಸ್ಟಿಕ್ ಸರ್ಜರಿ ಅದಕ್ಕೆ ಅಂದರೆ ಅಷ್ಟು ಹಣನ ಡಿಪೆಂಡಿಂಗ್ ಆನ್ ದರ್ ಟ್ರೀಟ್ಮೆಂಟ್ ಇಟ್ ವಿಲ್ ಬಿ ರಿಲೀಸ್ಡ್. ಸೊ ಆ ಯಾವುದು ವ್ಯವಸ್ಥೆ ಒಂದು ಇಷ್ಟು ಆ ಕಡೆ ಈ ಕಡೆ ಹೋಗ್ಕೂಡ್ದು ಸಂಪೂರ್ಣವಾಗಿ ಅವ್ರಿಗೆ ಸಿಗೋ ಅಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕು ಆ್ಯಂಡ್ ಮಾಡ್ತಾರೆ, ನಾನಿದ್ದೀನಿ. ಸೊ ಸರ್ಕಾರದಿಂದ ಆ ಟೈಮ್ಗೆ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ. 4 lakhs